कोरोना बेड अभाव एदुराಗಿದೆ ಕೋವಿಡ್ ಕೇರ್ ಸೆಂಟರ್ बेड ಖಾಲಿ ಇದ್ದರೂ ಸೋಂಕಿತರಿಗೆ बेड ಸಿಗ್ತಾ ಇಲ್ಲ ಬಿಬಿಎಂಪಿ ಈಗಾಗಲೇ 10 ಕೋವಿಡ್ ಕೇರ್ ಸೆಂಟರ್ ಓಪನ್ ಮಾಡಿದೆ ಬಿಬಿಎಂಪಿಯಿಂದ बेड ವ್ಯವಸ್ಥೆ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯಿಂದ 1505 बेड ಖಾಲಿ ಇದ್ದರೂ ಸೋಂಕಿತರಿಗೆ ಅದು ಸಿಗ್ತಾ ಇಲ್ಲ ಬಿಬಿಎಂಪಿಯ 8 ವಲಯಗಳಲ್ಲಿ 10 ಕೇರ್ ಸೆಂಟರ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸುಸಜ್ಜಿತ ವ್ಯವಸ್ಥೆ ಮಾಡಬಹುದಾದರೂ ಬಿಬಿಎಂಪಿ ನಿರ್ಲಕ್ಷ್ಯದಿಂದ ಸೋಂಕಿತರು बेड ಇಲ್ಲದೆ ಪರದಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಪೊಲೀಸ್ ಇಲಾಖೆಗೆ ಕೊರೋನಾ ಕಾಟ ಹೆಚ್ಚಾಗಿದೆ ಪಶ್ಚಿಮ ವಿಭಾಗದ ಪೊಲೀಸರಲ್ಲೇ ಹೆಚ್ಚು ಸೋಂಕು ಕಾಣಿಸಿಕೊಳ್ಳುತ್ತಾ ಇದೆ ಈವರೆಗೂ 193 ಪೊಲೀಸರಲ್ಲಿ ಕೊರೋನಾ ಸೋಂಕು ಕನ್ಫರ್ಮ್ ಆಗಿದೆ ಪಶ್ಚಿಮ ವಿಭಾಗದಲ್ಲಿ 52 ಸಿಬ್ಬಂದಿಗೆ ಸೋಂಕು ಪತ್ತೆಯಾಗಿದ್ದು ಕೊರೋನಾದಿಂದ ಇಲ್ಲಿ ತನಕ 3 ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ ಪೊಲೀಸ್ ಸಿಬ್ಬಂದಿಯ ರಕ್ಷಣೆಗೆ ಕಮಿಷನರ್ ಕಮಲ್ ಪಂತ್ ಕಂಟ್ರೋಲ್ ರೂಮ್ ಓಪನ್ ಮಾಡೋದಕ್ಕೆ ನಿರ್ಧರಿಸಿದ್ದಾರೆ ಇಲಾಖೆಯಲ್ಲಿ ಸಿಬ್ಬಂದಿಗೆ ಕೊರೋನಾ ಬಂದ್ರೆ ಸೂಕ್ತ ವ್ಯವಸ್ಥೆಗೆ ಕ್ರಮ ಕೈಗೊಳ್ಳಲಾಗಿದ್ದು ದಿನದ 24 ಗಂಟೆಯೂ ಕಂಟ್ರೋಲ್ ರೂಮ್ ಕೆಲಸ ಮಾಡುತ್ತೆ ಗಡಿ ಜಿಲ್ಲೆ ಬೀದರ್ನಲ್ಲಿ ಕೊರೋನಾ ಮಹಾಮಾರಿ ರಣಕೇಕೆ ಹಾಕ್ತಾ ಇದ್ದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬೆಡ್ಗಳ ಕೊರತೆ ಎದುರಾಗಿದೆ ಬೆಡ್ ಸಿಗದೆ ಆಸ್ಪತ್ರೆಯ ಆವರಣದಲ್ಲಿ ಕೊರೋನಾ ಪೀಡಿತರು ಮಲಕೊಂಡಿದ್ದಾರೆ ಉಸಿರಾಟದ ತೊಂದರೆಯಿಂದ ಸೋಂಕಿತರು ಪರದಾಟವನ್ನು ಪಡ್ತಾ ಇದ್ದಾರೆ ಬಸವ ಕಲ್ಯಾಣದಿಂದ ಬೀದರ್ಗೆ ಬಂದರೂ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಸೋಂಕಿತ ಮಹಿಳೆಯೊಬ್ಬರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಮೈಸೂರು ನಗರದಲ್ಲಿ ಪದೇ ಪದೇ ಮಾಸ್ಕ್ ಹಾಕದೆ ದಂಡ ಕಟ್ತಾ ಇದ್ರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವುದಾಗಿ ನಗರ ಪಾಲಿಕೆ ಆಯುಕ್ತ ಶಿಲ್ಪನಾಥ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿಯಮ ಉಲ್ಲಂಘನೆ ಮಾಡಿ ದಂಡ ಕಟ್ಟಿ ಸುಮ್ಮನಾಗೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಕೋವಿಡ್ ರೂಲ್ಸ್ ಉಲ್ಲಂಘನೆ ಮಾಡಿದ್ರೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸೋದು ಅನಿವಾರ್ಯ ಅಂತ ಪಾಲಿಕೆ ಆಯುಕ್ತರು ಜನರಿಗೆ ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ನು ನಗರದಲ್ಲಿ 26 ಕಂಟೈನ್ಮೆಂಟ್ ಝೋನ್ ಗುರುತಿಸಲಾಗಿದೆ ಅಲ್ಲಿ ಸ್ಟಿಕ್ಕರ್ ಹಾಕಿ ಜಾಗೃತಿ ಮೂಡಿಸುವಂತ ಕೆಲಸಗಳಾಗ್ತಾ ಇದೆ ಇದರಿಂದ ಜನರಲ್ಲಿ ಕೊರೋನಾ ಜಾಗೃತಿ ಮೂಡುತ್ತೆ ಈ ಮೂಲಕ ಕೊರೋನಾ ಸೋಂಕು ಹರಡೋದನ್ನ ತಪ್ಪಿಸಬಹುದಾಗಿದೆ ಅಂತ ಪಾಲಿಕೆ ಆಯುಕ್ತೆ ಶಿಲ್ಪನಾಗ್ ಹೇಳಿದ್ದಾರೆ ಮಾಸ್ಕ್ ಹಾಕಿಲ್ದಾಗ ದಂಡ ಹಾಕಿರ್ತೀವಿ ಖಂಡಿತ ಎರಡನೇ ಸತಿ ಮೂರನೇ ಸತಿ ಇದು ಮಾಡೋರು ಇರ್ತಾರೆ ಸೊ ಖಂಡಿತ ಒಳ್ಳೆ ಸಲಹೆ ಆ್ಯಕ್ಚುಲಿ ಅದು ನಾವು ಕೂಡ ಇಷ್ಟು ದಿನ ಬರೀ ದಂಡ ಹಾಕ್ತಾ ಇದ್ವಿ ಇನ್ಮೇಲಿಂದ ಥರ್ಡ್ ಟೈಮ್ ಏನಾದರೂ ರಿಪೀಟ್ ಅಫೆನ್ಸ್ ಬಂದರೆ ಅವ್ರ ಮೇಲೆ ಕ್ರಿಮಿನಲ್ ಒಂದು ಮೊಕದ್ದಮೆ ದಾಖಲೆ ಮಾಡೋದಕ್ಕೆ ಕೂಡ ಅವಕಾಶ ಇದೆ ಅವಕಾಶನ ನಾವು ಅನುಷ್ಠಾನ ಮಾಡ್ತೀವಿ ಮೈಸೂರಲ್ಲಿ ಕೊರೋನಾ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇವೆ ಕೊರೋನಾ ಜೊತೆಗೆ ಜಿಲ್ಲೆಯಲ್ಲಿ ಸಾವಿನ ಸಂಖ್ಯೆಯೂ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಮೈಸೂರಿನಲ್ಲಿ ಬಿದಿರಿನ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನೇ ಬದಲಾಯಿಸಿದ್ದಾರೆ ಏಣಿ ತಯಾರಿಸೋದು ಬಿಟ್ಟು ಚಟ್ಟ ತಯಾರಿಸೋದಕ್ಕೆ ಬಿದಿರಿನ ವ್ಯಾಪಾರಿಗಳು ನಿಂತಿದ್ದಾರೆ ಏಣಿ ಬುಟ್ಟಿ ಅಲಂಕಾರಿಕ ವಸ್ತು ತಯಾರಿಸ್ತಾ ಇದ್ದ ಬಿದಿರಿನ ವ್ಯಾಪಾರಿಗಳು ಇದೀಗ ಅದೇ ಬಿದಿರಿನಲ್ಲಿ ಚಟ್ಟಗಳನ್ನು ರೆಡಿ ಮಾಡ್ತಾ ಇದ್ದಾರೆ ಜನರಿಂದ ಬೇಡಿಕೆ ಬಂದಂತ ಹಿನ್ನೆಲೆಯಲ್ಲಿ ಚಟ್ಟಗಳನ್ನು ತಯಾರು ಮಾಡೋದಕ್ಕೆ ಬಿದಿರಿನ ವ್ಯಾಪಾರಿಗಳು ಮುಂದಾಗಿದ್ದಾರೆ ದಿನೇ ದಿನೇ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಮೃತದೇಹಗಳ ಅಂತ್ಯ ಸಂಸ್ಕಾರಕ್ಕೆ ಚಟ್ಟಗಳ ತಯಾರಿಸೋದಕ್ಕೆ ವ್ಯಾಪಾರಸ್ಥರು ಈಗ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ ಲಾಕ್ಡೌನ್ ಭೀತಿಗೆ ಹೆದರಿ ವಲಸೆ ಕಾರ್ಮಿಕರು ಬೆಂಗಳೂರು ಬಿಡ್ತಾ ಇದ್ದಾರೆ ಯಾವ ಸಮಯದಲ್ಲಿ ಏನ್ ರೂಲ್ಸ್ ಬರುತ್ತೋ ಅನ್ನೋ ಆತಂಕದಲ್ಲಿ ತಮ್ಮ ಊರುಗಳಿಗೆ ಗಂಟು ಮೂಟಿ ಸಮೇತ ವಲಸೆ ಕಾರ್ಮಿಕರು ಹೊರಟಿದ್ದಾರೆ ಉತ್ತರ ಪ್ರದೇಶ ಮಣಿಪುರ್ ಒಡಿಶಾ ಜಾರ್ಖಂಡ್ ಬಿಹಾರ ರಾಜ್ಯಗಳತ್ತ ಕಾರ್ಮಿಕರು ಪ್ರಯಾಣ ಬೆಳೆಸಿದ್ದು ಕಳೆದ 3-4 ದಿನಗಳಿಂದ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದಲ್ಲಿ ವಲಸೆ ಕಾರ್ಮಿಕರ ಪ್ರಯಾಣ ಸಂಖ್ಯೆ ಜಾಸ್ತಿಯಾಗಿದೆ ನಿಲ್ದಾಣದ ಬಳಿ ಪ್ರತಿಯೊಬ್ಬರಿಗೂ ಆಂಟಿಜೆನ್ ಟೆಸ್ಟ್ ಮಾಡಲಾಗ್ತಾ ಇದೆ ಬೆಳಗಾವಿಯಲ್ಲಿ ಕೊರೋನಾ 2ನೇ ಅಲೆಯ ಆರ್ಭಟ ಜೋರಾಗಿದೆ ಆದರೆ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮಾತ್ರ ಎದ್ದು ಕಾಣ್ತಾ ಇದೆ ಕಾಟಾಚಾರಕ್ಕೆ ಎಂಬಂತೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಚೆಕ್ಪೋಸ್ಟ್ ನಿರ್ಮಿಸಲಾಗಿದೆ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿರುವಂತಹ ಶಿನೋಳಿ ಚೆಕ್ಪೋಸ್ಟ್ನಲ್ಲಿ ಆರ್ಟಿಪಿಸಿಆರ್ ವರದಿ ಇಲ್ಲದೆ ಬೆಳಗಾವಿ ನಗರಕ್ಕೆ ಪ್ರಯಾಣಿಕರು ಆರಾಮಾಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಸುಳ್ಳು ನೆಪ ಹೇಳಿಕೊಂಡು ಪ್ರಯಾಣಿಕರು ಮಹಾರಾಷ್ಟ್ರದಿಂದ ಬೆಳಗಾವಿ ನಗರಕ್ಕೆ ಬರ್ತಾ ಇದ್ದಾರೆ ಚೆಕ್ಪೋಸ್ಟ್ನಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಸಿಬ್ಬಂದಿಯನ್ನ ನಿಯೋಜನೆ ಮಾಡಿದ್ದಾರೆ ಓರ್ವ ಆಶಾ ಕಾರ್ಯಕರ್ತೆ ಓರ್ವ ಆರೋಗ್ಯ ಇಲಾಖೆ ಸಿಬ್ಬಂದಿ ಇವರು ಪೇದೆಗಳನ್ನು ನಿಯೋಜನೆ ಮಾಡಿದ್ದಾರೆ ಹೀಗಾಗಿ ಮಹಾರಾಷ್ಟ್ರದಿಂದ ಬರ್ತಿರುವಂತಹ ಜನರು ಸಿಬ್ಬಂದಿಯ ಕಣ್ತಪ್ಪಿಸಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಕಾಫಿನಾಡು ಚಿಕ್ಕಮಗಳೂರಲ್ಲಿ ಕೊರೋನಾಗೆ ಜನರು ಡೋಂಟ್ ಕೇರ್ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ನಗರ ಸಂತೆಯಲ್ಲಿ ಜನರು ಮಾಸ್ಕ್ ಹಾಕೊಂಡಿಲ್ಲ ಸಾಮಾಜಿಕ ಅಂತರವನ್ನು ಮರೆತು ಬಿಟ್ಟಿದ್ದಾರೆ ತರಕಾರಿ ದವಸ ಧಾನ್ಯ ಕೊಳ್ಳೋದಕ್ಕೆ ಜನ ಮುಗಿಬಿದ್ದಿದ್ದಾರೆ ಕಳೆದ 2 ದಿನಗಳಿಂದ ಜಿಲ್ಲೆಯಲ್ಲಿ ಕೊರೋನಾ ಕೇಸ್ ಜಾಸ್ತಿ ಆಗ್ತಾ ಇದೆ ಆದರೂ ಜನರು ಮಾತ್ರ ಕೊರೋನಾ ಮರೆತು ಸಂತೆಯಲ್ಲಿ ಗುಂಪಾಗಿ ಸೇರಿಕೊಂಡು ಸಾಮಾಜಿಕ ಅಂತರವನ್ನೇ ಮರೆತು ಬಿಟ್ಟಿದ್ದಾರೆ ಇಷ್ಟಾದರೂ ಜಿಲ್ಲಾಡಳಿತ ಮಾತ್ರ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದೆ ಕೊರೋನಾ ಎರಡನೇ ಅಲೆ ಆರ್ಭಟ ಜೋರಾಗಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ದಿನದಿಂದ ದಿನಕ್ಕೆ ಕೊರೋನಾ ಕೇಸುಗಳು ಹೆಚ್ಚಾಗ್ತಿದೆ. ಆದರೆ ಜನಸಾಮಾನ್ಯರು ಮಾತ್ರ ಎಲ್ಲೋ ಒಂದು ಕಡೆ ಮೈಮರ್ತಿದ್ದಾರೆ ಅನ್ನೋ ಒಂದು ಮಾತುಗಳು ಕೂಡ ಈಗ ಕೇಳಿ ಬರ್ತಿರುವಂಥದ್ದು. ಯಾಕಂದರೆ ನಾವೀಗ ಚಿಕ್ಕಮಗಳೂರು ನಗರದ ಸಂತೆ ಮೈದಾನದಲ್ಲಿ ಇದ್ದೀವಿ. ಇಲ್ಲಿ ನೋಡ್ತಿದ್ರೆ ಸಾಕಷ್ಟು ಜನ ಮಾಸ್ಕನ್ನೇ ಹಾಕಿಲ್ಲ, ಮಾಸ್ಕ್ ಹಾಕಿದ್ರೂ ಕೂಡ ಸರಿಯಾಗಿ ಮಾಸ್ಕನ್ನು ಬಳಕೆ ಮಾಡ್ತಾ ಇಲ್ಲ. ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿರುವಂಥದ್ದು ನೋಡ್ತಿದ್ರೆ. ಇಲ್ಲಿ ಸಂತೆ ವ್ಯಾಪಾರಿಗಳು ಕೂಡ ಯಾವುದೇ ರೀತಿಯ ಮಾಸ್ಕನ್ನು ಅಂದರೆ ಬಳಕೆ ಮಾಡುವ ರೀತಿಯಲ್ಲಿ ಮಾಡ್ತಾ ಇಲ್ಲ, ಮುಖದಿಂದ ಕೆಳಗೆ ಮಾಸ್ಕನ್ನು ಹಾಕಿರುವಂಥದ್ದು. ಇನ್ನು ಈ ಭಾಗದಲ್ಲಿ ನೋಡೋದಾದರೆ ಸೋಷಿಯಲ್ ಡಿಸ್ಟೆನ್ಸ್ ಕೂಡ ಜನರು ಮರ್ತಿರುವಂಥದ್ದು. ಮತ್ತು ಆ ಭಾಗದಲ್ಲಿ ನೋಡೋದಾದರೆ ಸಾಕಷ್ಟು ಜನ ಒಂದೇ ಕಡೆ ಗುಂಪಾಗಿ ನಿಂತಿರುವಂಥ ದೃಶ್ಯಗಳನ್ನು ಕೂಡ ನೀವು ನೋಡ್ತಿದ್ದಾರೆ. ಅಂದರೆ ಈಗಾಗಲೇ ಸರ್ಕಾರ ನೈಟ್ ಕರ್ಫ್ಯೂ ಮತ್ತು ವೀಕೆಂಡ್ ಕರ್ಫ್ಯೂ ಕೂಡ ಈಗಾಗಲೇ ಜಾರಿ ಮಾಡಿರುವಂಥದ್ದು. ಜೊತೆಗೆ ಸಾಮಾಜಿಕ ಅಂತರ ಮತ್ತು ಮಾಸ್ಕನ್ನು ಕಡ್ಡಾಯವಾಗಿ ಬಳಸಬೇಕು ಅನ್ನೋ ಒಂದು ಕಟ್ಟುನಿಟ್ಟಿನ ರೂಲ್ಸ್ಗಳನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಜನಸಾಮಾನ್ಯರು ಇಲ್ಲೋ ಒಂದು ಕಡೆ ಸಾಕಷ್ಟು ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳನ್ನು ಮರ್ತಿದೆ ಅಂತ ಕಾಣಿಸ್ತಾ ಇದೆ. ನೋಡ್ತಿದ್ರೆ ಆ ಭಾಗದಲ್ಲಿ ನೋಡೋದಾದರೂ ಸಾಕಷ್ಟು ಸಂತ ವ್ಯಾಪಾರಿಗಳಾಗಿರ್ಬೋದು ಮತ್ತು ಗ್ರಾಹಕರು ಕೂಡ ಬಂದಿದ್ದಾರೆ. ಆದರೆ ಮಾಸ್ಕನ್ನು ಸರಿಯಾಗಿ ಬಳಕೆ ಮಾಡ್ತಿಲ್ಲ. ಕೆಲವರು ಮಾಸ್ಕ್ ಹಾಕಿದರೂ ಕೂಡ ಅದನ್ನು ಮೂಗಿನ ಮೇಲೆ ಹಾಕಿಲ್ಲ. ಬಾಗಲಕೋಟೆ ಜಿಲ್ಲೆಯಲ್ಲಿ ಕೊರೋನಾ ಎರಡನೇ ಅಲೆ ಕೇಕೆ ಹಾಕ್ತಾ ಇದೆ. ಜನರು ಮಾತ್ರ ಕೊರೋನಾಗೆ ಡೋಂಟ್ ಕೇರ್ ಅಂತಿದ್ದಾರೆ. ಜಿಲ್ಲಾಡಳಿತದ ನಿಷೇಧದ ಮಧ್ಯೆಯೂ ಮಂಗಳಗುಡ್ಡ ಗ್ರಾಮದ ಮಂಗಳಾ ದೇವಿ ರಥೋತ್ಸವ ನಡೆಯಿತು. ಮಂಗಳಗುಡ್ಡ ಗ್ರಾಮದಲ್ಲಿ ಇದೇ ಮೊದಲ ಬಾರಿಗೆ ತೇರನ್ನು ತಯಾರಿಸಲಾಗಿದ್ದು, ಹೀಗಾಗಿ ಮಂಗಳಗುಡ್ಡ ಗ್ರಾಮಸ್ಥರು ತೇರಿನ ರಥ ಎಳೆದು ಸಂಭ್ರಮಿಸಿದರು. ರಥೋತ್ಸವದಲ್ಲಿ ಭಕ್ತರು ಮಾಸ್ಕ್ ಹಾಕಿರಲಿಲ್ಲ, ಸಾಮಾಜಿಕ ಅಂತರ ಪಾಲಿಸದೆ ಕೊರೋನಾ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ. ಚಾಮರಾಜನಗರದಲ್ಲಿ News18 ಕನ್ನಡದ ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. 2 ಕೊರೋನಾ ವಾರಿಯರ್ಸ್ ಕುಟುಂಬಗಳಿಗೆ ತಲಾ 30 ಲಕ್ಷ ರೂಪಾಯಿ ವಿಮಾ ಪರಿಹಾರ ಸಿಕ್ಕಿದೆ. ಕೋವಿಡ್ನಿಂದ ಮೃತಪಟ್ಟಿದ್ದ ಕಾರ್ಯಕರ್ತೆಗೆ ಸರ್ಕಾರದಿಂದ ಪರಿಹಾರ ಸಿಕ್ಕಿರಲಿಲ್ಲ. ಪರಿಹಾರಕ್ಕಾಗಿ ಮೃತ ಕಾರ್ಯಕರ್ತೆಯ ಅಂಗವಿಕಲ ಪತಿ ಪ್ರತಿನಿತ್ಯ ಪರದಾಟ ಪಡ್ತಾ ಇದ್ರು. ಈ ಕುರಿತಂತೆ ನಿಮ್ಮ News18 ಕನ್ನಡ ವರದಿಯನ್ನು ಬಿತ್ತರಿಸಿತ್ತು. ವರದಿ ಪ್ರಸಾರ ಆಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಿರುವಂತಹ ಜಿಲ್ಲಾಡಳಿತ ತಕ್ಷಣವೇ ಕಡಿತಕ್ಕೆ ಸಹಿ ಹಾಕಿ ಪರಿಹಾರವನ್ನ ಮಂಜೂರು ಮಾಡಿದೆ. ಕಾಗಲವಾಡಿಯ ರತ್ನಮ್ಮ ಪಾಳ್ಯ ಗ್ರಾಮದ ಮೇರಿ ರತ್ನಕುಮಾರಿ ಕುಟುಂಬಕ್ಕೆ ವೈದ್ಯಕೀಯ ವಿಮೆ ಯೋಜನೆಯಡಿಯಲ್ಲಿ ಜಿಲ್ಲಾಧಿಕಾರಿ ತಲಾ 30 ಲಕ್ಷ ರೂಪಾಯಿ ಪರಿಹಾರವನ್ನ ಮಂಜೂರು ಮಾಡಿದ್ದಾರೆ.